ಹೆಡ್ಲೈನ್ಸ್ ನೋಡಿದಾದ್ರೆ ಮೊದಲನೇ ನ್ಯೂಸ್ ಸಿದ್ದರಾಮಯ್ಯ ಒಂದು ಮಹತ್ವದ ಘೋಷಣೆಯನ್ನ ಮಾಡಿದರೆ. ಅದೇನಪ್ಪ ಅಂದ್ರೆ, ಇದು ನನ್ನ ಕೊನೆಯ ಚುನಾವಣೆ, ಆದ್ರೆ ನನ್ನ ಉಸಿರು ಇರೋವರೆಗೂ ಕೂಡ ನಾನು ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ ಅನ್ನೋ ಒಂದು ಹೇಳಿಕೆಯನ್ನ ಘೋಷಣೆಯನ್ನ ಮಾಡಿದರೆ ತಮ್ಮ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ. ಕೊನೆ ಉಸಿರು ಇರೋವರೆಗೆ ನಾನು ಜನರ ಸೇವೆಯನ್ನು ಮಾಡ್ತೀನಿ, ರಾಜಕಾರಣದಲ್ಲಿ ಇರ್ತೇನೆ, ರಾಜಕಾರಣ ಮುಂದುವರಿತೀನಿ ಅಂತ ಘೋಷಣೆಯನ್ನು ಮಾಡಿದ್ದಾರೆ. 2013ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ನುಡಿದಂತೆ ನಡೆದ ಸಮಾಜದ ಎಲ್ಲ ಜಾತಿ ಧರ್ಮ ಮತ್ತು ಎಲ್ಲ ವರ್ಗಗಳ ಪರವಾಗಿ ನಾನು ಕಲ್ಯಾಣ ಕಾರ್ಯಕ್ರಮವನ್ನು ಮಾಡಿದ್ವಿ. ಈ ಬಾರಿ ಮತ್ತಷ್ಟು ಪರಿಣಾಮಕಾರಿಯಾಗಿ ಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಇದಕ್ಕೆ ಎಲ್ಲರೂ ಸಹಕಾರ ನೀಡಿದ್ದೀರಾ, ಗೆಲ್ಲಿಸಿದಿರಾ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ, ನಿಮ್ಮೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಅಂತ CM ಸಿದ್ದರಾಮಯ್ಯ ಅವರು ಹೇಳಿದರು. ಏನು ವರುಣಾ ವಿಧಾನಸಭಾ ಕ್ಷೇತ್ರದ ಸುತ್ತೂರು ಮಠದಲ್ಲಿ ಸುತ್ತೂರಲ್ಲಿ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಲಾಗಿತ್ತು, ಕೃತಜ್ಞತಾ ಸಮರ್ಪಣಾ ಸಭೆ. ಈ ಒಂದು ಸಭೆಯಲ್ಲಿ ಮಾತನಾಡಬೇಕಾದ್ರೆ CM ಬಸವಾದಿ ಶರಣರು ನುಡಿದಂತೆ ನಡೆದಿದ್ದರು, ಅದನ್ನೇ ಮಾದರಿಯನ್ನಾಗಿಟ್ಟುಕೊಂಡು ನಾನು ಮೊದಲ ಬಾರಿ ಬಸವ ಜಯಂತಿ ದಿನದಂದೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದೆ. ಹೀಗಾಗಿ ನಾನು ನುಡಿದಂತೆ ನಡೆದಿದ್ದೇನೆ ಹಿಂದೆ ಕೂಡ, ಈಗಲೂ ಕೂಡ. ಮುಂದೆ ಏನು ಭರವಸೆಯನ್ನು ಕೊಟ್ಟಿದ್ದೀವಿ ಅದನ್ನು ಜಾರಿ ಮಾಡ್ತೇವೆ. ಮುಖ್ಯಮಂತ್ರಿ ಕುರ್ಚೆ ಅಂದರೆ ಸುಖದ ಸುಪ್ಪತ್ತಿಗೆ ಅಲ್ಲ, ಅದು ಜನರ ಬದುಕನ್ನು ಸುಧಾರಿಸಲು ಸಿಗುವಂಥ ಒಂದು ಅವಕಾಶ. ಅದು ನನ್ನ ಭಾವನೆ, ಆ ಅವಕಾಶವನ್ನು ಜನರಿಗೋಸ್ಕರ ಉಪಯೋಗ ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಸಿದ್ದರಾಮಯ್ಯವರು ಹೇಳಿದರು. ಜೊತೆಗೆ ಭ್ರಷ್ಟಾಚಾರ, ದುರಾಡಳಿತ, ಅಭಿವೃದ್ಧಿಹೀನ ಮತ್ತು ಸಮಾಜವನ್ನು ಒಡೆಯುವ ದುಷ್ಟ ರಾಜಕಾರಣವನ್ನು ರಾಜ್ಯದಂತೆ ಸೋಲಿಸಿದ್ದಾರೆ. ಹೀಗಾಗಿ ಕಾಂಗ್ರೆಸ್ಗೆ ಐತಿಹಾಸಿಕ ಗೆಲುವನ್ನು ಕೊಡುವಂಥ ತೀರ್ಮಾನವನ್ನು ಮಾಡಿದರು. ಈ ಕಾರಣಕ್ಕಾಗಿಯೇ ನಾಡಿನ ಜನತೆಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಅನ್ನೋ ಮಾತನ್ನು CM ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ಗ್ಯಾರಂಟಿಗಳು ಜಾರಿ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು, ರಾಜ್ಯ ದಿವಾಳಿ ಆಗುತ್ತೆ ಅಂತ ಇದ್ರು, ಬಟ್ ನಾವು ನುಡಿದಂತೆ ನಡೀತೀವಿ, ಎಲ್ಲ 5 ಗ್ಯಾರಂಟಿ ಯೋಜನೆಯನ್ನು ಜಾರಿ ಮಾಡ್ತೇವೆ ಅಂತ CM ಸಿದ್ದರಾಮಯ್ಯನವರು ಹೇಳಿದರು. 2-3 ಪ್ರಮುಖ ವಿಚಾರಗಳು. 1, ಇದು ಕೊನೆ ಚುನಾವಣೆ, ಇನ್ನು ಮುಂದೆ ಚುನಾವಣೆಯಲ್ಲಿ ನಿಂತ್ಕೊಳ್ಳೋದಿಲ್ಲ ಅಂತ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಅದೊಂದು. ನೆಕ್ಸ್ಟು, ಸಕ್ರಿಯ ರಾಜಕಾರಣದಲ್ಲಿ ಇರ್ತೇನೆ, ಕೊನೆಯ ಉಸಿರು ಇರೋವರೆಗೂ ಸಕ್ರಿಯ ರಾಜಕಾರಣದಲ್ಲಿರ್ತೇನೆ, ಜನರ ಸೇವೆಯನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಆ್ಯಕ್ಟಿವ್ ಪಾಲಿಟಿಕ್ಸಲ್ಲಿ ಇರ್ತಾರೆ, ಮೈದಾನ ರಾಜಕಾರಣ ಅಂದರೆ ಚುನಾವಣೆಯಲ್ಲಿ ನಿಂತು ಸ್ಪರ್ಧೆ ಮಾಡಲ್ಲ ಅನ್ನೋದನ್ನ, ಅದಾದಮೇಲೆ ಎಲ್ಲ ಗ್ಯಾರಂಟಿ ಯೋಜನೆಯನ್ನು ಜಾರಿ ಮಾಡ್ತೀವಿ ಅನ್ನೋದು ಮತ್ತೊಮ್ಮೆ ಹೇಳಿದ್ದಾರೆ ಸಿದ್ದರಾಮಯ್ಯವರು. ನೋಡೋಣ, ಕೊನೆ ಚುನಾವಣೆ, ಲಾಸ್ಟ್ ಟೈಮೇ ಕೊನೆ ಚುನಾವಣೆ ಅಂತ ಹೇಳಿದರು, 18ರಲ್ಲಿ ನಿಂತ್ಕೊಳ್ಳೋದಿಲ್ಲ ಅಂತ ಹೇಳಿದರು, ಬಟ್ CM ಆಗಿ ನಿಂತ್ಕೊಳ್ದಿರ ಹೋದರೆ ಹೇಗೆ ಅಂತ ಹೈಕಮಾಂಡ್ ಒತ್ತಡ ಹಾಕಿದ್ರಿಂದ ನಿಂತ್ಕೊಂಡಿದ್ರು. 18ರಲ್ಲಿ ಒಂದು ಕಡೆ ಸೋತರು, ಒಂದು ಕಡೆ ಗೆದ್ದರು, ಈಗ ಮತ್ತೆ ಗೆದ್ದು CM ಆಗಿದ್ದಾರೆ 2ನೇ ಬಾರಿಗೆ. ನೋಡೋಣ, ಸಿದ್ದರಾಮಯ್ಯವರು ಕೊನೆ ಚುನಾವಣೆ ಅಂತ ಹೇಳಿದ್ದಾರೆ, ಸೊ ಮುಂದೇನಾಗುತ್ತೆ ವೆಯ್ಟ್ ಮಾಡೋಣ. ನೆಕ್ಸ್ಟ್ ಹೋಗೋಣ ಮುಂದೆ.